ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಖಾತೆಯ ಖ್ಯಾತೆ ಮುಗ್ದಿಲ್ಲ, ಸಚಿವಾಕಾಂಕ್ಷಿಗಳು ಹೆಚ್ಚುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರಗೆ ಸಚಿವ ಸ್ಥಾನವನ್ನ ಕೊಡುವಂತೆ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಖಾತೆಯ ಖ್ಯಾತೆಗಳು ಮುಗಿತಾ ಇಲ್ಲ, ಸಚಿವಾಕಾಂಕ್ಷಿಗಳು ದಿನೇ ದಿನೇ ಹೆಚ್ಚುತ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನವನ್ನ ಕೊಡಿ, ನಾನು ಕೂಡ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿಯಲಾಗಿದೆ. ವರುಣಾ ಕ್ಷೇತ್ರದ ನೂರಾರು ಮುಖಂಡರು ಕಾರ್ಯಕರ್ತರಿಂದ ಮನವಿಯನ್ನ ಈಗ ಸಲ್ಲಿಸಲಾಗ್ತಾ ಇದೆಯಂತೆ. ವರುಣಾ ಕ್ಷೇತ್ರದ ಕಾರ್ಯಕರ್ತರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಸಲ್ಲಿಸಲಾಗಿದೆ. ವರುಣಾ ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ವರುಣಾ ಕ್ಷೇತ್ರದ ಕಾರ್ಯಕರ್ತರಿಂದ ಕುರುಬ ಕೋಟಾದಡಿ ಸಚಿವ ಸ್ಥಾನವನ್ನ ಕೊಡಿ ಅಂತ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿದರೆ ಕಾದು ನೋಡಬೇಕು ಏನಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ದಿನೇ ದಿನೇ ಸಚಿವ ಅಂದ್ರೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಹೆಚ್ಚುತ್ತಾ ಇದ್ದಾರೆ. ಆ ಒಂದು ಅಂದ್ರೆ ಕಾಂಗ್ರೆಸ್ ನಲ್ಲಿ ಅಥವಾ ಕೈ ಪಕ್ಷದಲ್ಲಿ ಹಲವಾರು ಜನ ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ನಾನು ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೀನಿ, ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಮೊದಲ ಬಾರಿಗೆ ಸ್ಪರ್ಧಿಸಿ ವರುಣಾ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಗೆದ್ದಿದ್ದಾರೆ. ಆದರೆ ಈಗ ವರುಣಾ ಕ್ಷೇತ್ರದ ಕಾರ್ಯಕರ್ತರು ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು, ಕುರುಬ ಕೋಟಾದಡಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿ ನೀವು ಅಂತ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದಾರಂತೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಕೇವಲ ಕಾಂಗ್ರೆಸ್ ಒಂದೇ ಈಗ ಆಡಳಿತವನ್ನು ನಡೆಸೋದಕ್ಕೆ ಮುಂದಾಗಿಲ್ಲ, ಮೈತ್ರಿ ಮಾಡಿಕೊಂಡಿದೆ ಜೆ ಡಿ ಎಸ್ನಿಂದ. ಅಲ್ಲೂ ಕೂಡ ಒಂದು ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ, ಕಾಂಗ್ರೆಸ್ನವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ಕಾದು ನೋಡಬೇಕು ಏನಾಗುತ್ತೆ ಈ ಒಂದು ಸಚಿವ ಸ್ಥಾನದ ಕಿತ್ತಾಟ ಅಂತ. ಕೈಪಾಳ್ಯದಲ್ಲಿ ಖಾತೆಯ ಖ್ಯಾತೆಗಳು ಮುಗಿತಾ ಇಲ್ಲ, ದಿನೇ ದಿನೇ ಕೂಡ ಸಚಿವಾಕಾಂಕ್ಷಿಗಳು ಹೆಚ್ಚುತ್ತಾ ಇದ್ದಾರೆ. ಇದೀಗ ಹೊಸದಾಗಿ ಕೇಳಿ ಬರ್ತಾ ಇರುವಂತದ್ದು ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ, ನೀವು ಕೊಡಬೇಕು ಅಂತ ಬಿಗಿಪಟ್ಟನ್ನ ಹಿಡಿಯಲಾಗಿದೆ. ವರುಣಾ ಕ್ಷೇತ್ರದ ನೂರಾರು ಮುಖಂಡರು ಕಾರ್ಯಕರ್ತರಿಂದ ಇದೀಗ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ವರುಣಾ ಕ್ಷೇತ್ರದ ಕಾರ್ಯಕರ್ತರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಈಗಾಗಲೇ ತಲುಪಿದೆ. ವರುಣಾ ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ನೀವು ಅಂತ ಒತ್ತಾಯ ಮಾಡ್ತಾ ಕುರುಬ ಕೋಟಾದಡಿ ನೀವು ಅವರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ವರುಣಾ ಕ್ಷೇತ್ರದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಈಗ ದಿನದಿಂದ ದಿನಕ್ಕೆ ನನಗೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ, ನನಗೆ ಟಿಕೆಟ್ ಕೊಡಿ, ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಮೊದಲ ಬಾರಿಗೆ ನಿಂತು ವರುಣಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಯತೀಂದ್ರ ಅವರು. ಇದು ಸಾಧ್ಯನಾ? ಜೆ ಡಿ ಎಸ್ ಇದಕ್ಕೆ ಒಪ್ಪುತ್ತಾ? ತದನಂತರ ಕಾಂಗ್ರೆಸ್ನಲ್ಲಿರೋರು ಇದಕ್ಕೆ ಸೊಪ್ಪನ್ನು ಹಾಕ್ತಾರ? ಏನನ್ಸುತ್ತೆ ಶಿವು? ಈಗಷ್ಟೇ ಏನು ಕಾವೇರಿ ಬಳಿ ವರುಣಾ ಕ್ಷೇತ್ರದ ಮೈಸೂರಿನ ವರುಣಾ ಕ್ಷೇತ್ರದ ಕಾರ್ಯಕರ್ತರು ಸುಮಾರು ಮುನ್ನೂರು ಜನಕ್ಕೂ ಹೆಚ್ಚಿನ ಕಾರ್ಯಕರ್ತರು ಕಾವೇರಿಗೆ ಆಗಮಿಸಿ ಸಿದ್ದರಾಮಯ್ಯನವರಿಗೆ ಒಂದು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಯತೀಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡಬೇಕು, ಯಾಕೆಂದ್ರೆ ಸಾಕಷ್ಟು ವಿದ್ಯಾವಂತರಿದ್ದಾರೆ, ಉತ್ತಮವಾಗಿ ಆಡಳಿತವನ್ನ ನಡೆಸ್ತಾರೆ ಅವರು. ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಇವತ್ತು ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಹೊಸದಾಗಿ ಆಯ್ಕೆ ಆಗಿರುವವರಿಗೆ ಸಚಿವ ಸ್ಥಾನ ಕೊಡ್ಬೇಕಾ ಅಂತೇಳಿ. ಈ ಹಿಂದೆ ಅಂದ್ರೆ ಇಲ್ಲಿ ಸಂಸದರಾಗಿರುವಂತ ಕೆ ಎಚ್ ಮುನಿಯಪ್ಪ ಅವರ ಮಗಳು ರೂಪಾ ಶಶಿಧರ್ ಅವರು ಕೂಡ ಈ ಒಂದು ಆಕಾಂಕ್ಷಿಗಳಾಗಿದ್ದಾರೆ. ಅವರು ಕೂಡ ಬೆಂಬಲಿಗರು, ಜೊತೆಗೆ ಅವರ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಅವರ ತಂದೆಯನ್ನ ಮುಂದೆ ಬಿಟ್ಟು ಸಚಿವ ಸ್ಥಾನವನ್ನ ಕೇಳುವಂತ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಈಗ ಇದರ ಜೊತೆಗೆ ಕೆಲವು ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರು ಕೂಡ ನಮಗೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಏರ್ತಾ ಇದ್ದಾರೆ ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರ ಮೂಲಕ. ಈಗಿರುವಾಗ ಯಾರಿಗೆ ಕೊಡಬೇಕು ಅಂದ್ರೆ ಈ ಹಿಂದೆ ಎತ್ತಿ ಮಹದೇವಪ್ಪ ಅವರು ನಿಧನರಾದಂತ ಸಂದರ್ಭದಲ್ಲಿ ಅವರ ಪತ್ನಿ ಗೀತಾ ಮಹದೇವ ಪ್ರಸಾದ್ ಅವರು ಕೂಡ ಮೊದಲ ಬಾರಿನೇ ಶಾಸಕರಾಗಿದ್ದವರು, ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿತ್ತು. ಸೊ ಅದೇ ರೀತಿಯಾದಂತ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುತ್ತೆ, ಕಾಂಗ್ರೆಸ್ ಹೈಕಮಾಂಡ್ಗೆ. ಮೊದಲ ಬಾರಿಯ ಹಿರಿಯ ನಾಯಕರು ಇರುವಾಗ, ಹಿರಿಯ ಶಾಸಕರು ಎರಡು ಮೂರು ಬಾರಿ ಗೆದ್ದಿರುವಂತಹ
ಶಾಸಕರಿಗೆ ಇಲ್ಲಿಯವರೆಗೆ ಇನ್ನೂ ಸಚಿವ ಸ್ಥಾನ ಸಿಕ್ಕಿಲ್ಲ, ಅಂತದ್ರಲ್ಲಿ ಇವರಿಗೆ ಹೇಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿರುವಂತದ್ದು. ವಿದ್ಯಾ ಓಕೆ ಶಿವ, ಧನ್ಯವಾದ ಶಿವ ತಮ್ಮೆಲ್ಲ ಮಾಹಿತಿಗೆ.